ಇಲ್ಲಿ ತಾಳಿ ಕಟ್ಟೋ ಹೊತ್ತಿಗೆ ಅಲ್ಲಿ ಶ್ರೀಯ ನನ್ ಜೊತೆಗಿದ್ಲು. ಹಾಗಾದ್ರೆ ಎಲ್ ನಿಜ ಗೊತ್ತಾಗ್ಬಿಡುತ್ತೇನೋ ಅಂತ ಅವ್ರು ಟೆನ್ಷನ್ ಮಾಡ್ಕೋಬೇಕಲ್ವಾ? ಎಷ್ಟು ಆರಾಮಾಗಿದ್ದಾರೆ ಅಂತ ನೋಡು. ಅಷ್ಟಕ್ಕೂ ಶ್ರೀಯಾ ನಿನ್ನ ಹುಡ್ಕೊಂಡ್ ಬಂದಿದ್ಲ? ನಿನಗೋಸ್ಕರ ಸುಳ್ಳು ಹೇಳ್ತೇನೋ ಹೊರತು ನಿನಗೆ ಸುಳ್ಳು ಹೇಳ್ತೇನೆ ಊರ್ಮಿಳಾ. ಹಾಗಾದ್ರೆ ಸ್ವಲ್ಪನು ಟೆನ್ಷನ್ ಮಾಡ್ಕೊಳ್ದೆ ಇಷ್ಟು ಹ್ಯಾಪಿಯಾಗಿ ಹೇಗಿರೋಕ್ ಸಾಧ್ಯ? ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಯಾಕೆ? ಅಲ್ಲಿರೋದು ಶ್ರೀಯಾನ ಅಲ್ವಾ ಅಂತ ನೋಡಿದ್ರೆ ಗೊತ್ತಾಗುತ್ತಲ್ಲ. ಆದ್ರೆ ಹೇಗೆ ಮುಸುಕ್ನ ತೆಗೆದ್ರೆ ಸಂಪ್ರದಾಯ ಹಾಳ್ ಮಾಡಿದ್ರೆ ಅಂತ ನಮ್ಗೆ ಬೈತಾರೆ. ಅಲ್ಲಿ ಕೂತಿರೋರು ಯಾರು ಅಂತ ತಿಳ್ಕೊಳಕ್ಕೆ ಮುಸುಕು ತೆಗಿಬೇಕಾ ಏನು? ಬನ್ನಿ ಹೇಳ್ತೀನಿ. ವೈದೇಹಿ ಅಕ್ಕ ಎಲ್ಲೋದ್ಲು? ಅಜ್ಜಿ ಮದ್ವೆಗೆ ಬರ್ಬೇಡ ಅಂತ ಹೇಳಿದಾರಲ್ಲ, ಅದಕ್ಕೆ ಅಲ್ಲಿಗೇನೋ ಬರ್ಲಿಲ್ಲ ಸರಿ. ಆದ್ರೆ ಎಲ್ಲಿಗೆ ಹೋದ್ಲು? ನನ್ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳೋದು ಅಂದ್ರೆ ದೇವ್ರ ಮುಂದೆ ಹೂ ಇಟ್ಟು ಆ ಹೂವನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ದೇವ್ರಿಗೆ ಹೇಳ್ದ ಹಾಗೆ. ಆದ್ರೂ ಹೆತ್ತ ತಾಯಿ ಅಲ್ವಾ, ಏನೋ ನನ್ ಸಮಾಧಾನಕ್ಕೆ ಹೇಳ್ತಿದ್ದೀನಿ. ಅತ್ತಿಗೆ ನೀವೇನೋ ತಲೆ ಕೆಡಿಸ್ಕೋಬೇಡಿ, ಇವತ್ತಿಂದ ಶ್ರೀಯಾ ನಮ್ಮ ಮಗಳು. ನೀನಗ್ ಮಗಳಾಗೋದು ಬಿಡೋದು ಆಮೇಲಿನ ವಿಷಯ, ಮೊದ್ಲು ಅವಳು ಅವ್ರ ಮಗಳು ಇಲ್ವೋ ಅನ್ನೋದನ್ನ ತೋರಿಸ್ತೀನಿ.
ಚೆನ್ನಾಗಿ ಹೇಳಿದ್ರಿ ಅತ್ತೆ. ಸೊಸೇನ ಮಗಳ ತರ ನೋಡ್ಕೋತೀರಾ ಅನ್ನೋದಿಕ್ಕೆ ನಾನೇ ಸಾಕ್ಷಿ. ಇಷ್ಟು ಒಳ್ಳೆ ಅತ್ತೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅಲ್ವಾ? ಏನ್ ಹೇಳ್ತೀಯ ಶ್ರೀಯಾ? ಮಾತುಕತೆ ಏನು ಇಲ್ವಲ್ಲ, ಅಪ್ಪಿ ತಪ್ಪಿ ಶ್ರೀಯಾ ಬದಲು ಬೇರೆಯವರಿಲ್ಲ ತಾನೆ? ಸ್ವರ್ಣಾದೇವಿ, ಏನ್ ಮಾತಾಡ್ತಿದ್ಯಾ? ಮಧುಮಗಳು ಶ್ರೀಯಾ ಆಗದೆ ಇನ್ಯಾರಾಗ್ತಾರೆ ಅಂದ್ರೆ ಏನು ಮಾತಾಡದೆ ಇದ್ದಿದ್ದಕ್ಕೆ ಅತ್ತೆಗೆ ಅನುಮಾನ ಬಂದಿದೆ ಅನ್ಸುತ್ತೆ ಮಾವ. ಅಂದ್ರೆ ಏನಮ್ಮ, ಹುಡುಗಿನ ಬದಲಾಯಿಸಿದೀವಿ ಅಂತಾನ ನಿಮ್ ಮಾತಿನ ಅರ್ಥ? ಅಷ್ಟೊಂದು ಅನುಮಾನ ಇದ್ರೆ ಮುಸುಕ್ ತೆಗೆದು ನೋಡಿ. ಅದಲ್ಲ ಯಾಕೆ? ಏನು ಗೊತ್ತಿಲ್ಲದೆ ಮಾತಾಡ್ತಿದ್ದಾಳೆ ಸ್ವರ್ಣಾದೇವಿ. ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಆದ್ರೂ ಏನಮ್ಮ, ನೀನು ಓರ್ಗಿತ್ತಿ ಪ್ರಶ್ನೆ ಕೇಳಿದಾಗ ಹೌದಕ್ಕ ಅಂತ ಹೇಳ್ಬೇಕು ತಾನೆ? ಮಾತಾಡದೆ ಇದ್ರೆ ಇಂಥ ಅನುಮಾನನೇ ಬರೋದು. ಮೊದ್ಲೇ ಎಲ್ಲಿ ನಿಜ ಹೊರಗಡೆ ಬಂದ್ಬಿಡುತ್ತೋ ಅಂತ ನಾನೇ ಭಯ ಪಡ್ತಿದ್ರೆ ಮಾತ್ ಹೇಗ್ ಬರುತ್ತೆ ಅಜ್ಜಿ? ಪಾಪ ವೈದೇಹಕ್ಕ ಶ್ರೀಯಾಕನ್ ಮದ್ವೆ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಆ ಮುದುಕಿಯಿಂದ ಅವಳ ಆಸೆ ಎಲ್ಲ ಹಾಳಾಯ್ತು. ಆ ಮುದುಕಿಗೆ ಅಕ್ಕನ್ ಕಂಡ್ರೆ ಯಾಕಸ್ ದ್ವೇಷ ಅಂತ ಗೊತ್ತಿಲ್ಲ. ಶ್ರೀಯಾಕನ್ ಮದ್ವೆ ಆಯ್ತಲ್ಲ, ಫೋಟೋದವ್ರ ಜೊತೆ ಮಾತಾಡಿ ಆದಷ್ಟು ಬೇಗ ವೈದ್ಯ ಹಾಕಂಗ್ ಮದ್ವೆ ಮಾಡಿ.